ವಿಜಯಪುರ ಜಿಲ್ಲೆ ಮದವಿಹಾಳ್ ತಾಲೂಕಿನ ಕಾಳಗಿ ಗ್ರಾಮದ ಮಾಂತಪ್ಪ ಸಜ್ಜನವರ ಹೊಲದ ಹತ್ತಿರ 3-4 ತಿಂಗಳಾಯಿತು ಮೊಸಳೆ ಬಂದು ಬೀಡು ಬಿಟ್ಟಿದೆ. ಕೆಲವು ದಿನಗಳ ಹಿಂದೆ ಒಂದು ಆಕಳಿಗೆ ಮೊಸಳೆ ಜೋರಾಗಿ ಬಾಲದಿಂದ ಹೊಡೆದ ಸಂಭವದ ಘಟನೆ ಕೂಡ ನಡೆದಿದೆ. ಅರಣ್ಯ ಅಧಿಕಾರಿಗಳು ಕೂಡಲೇ ಮೊಸಳೆಯನ್ನ ಹಿಡಿದುಕೊಂಡು ಪ್ರಾಣಿ ಸಂಗ್ರಹಾಲಯಕ್ಕೆ ಇಲ್ಲ ಅರಣ್ಯ ಪ್ರದೇಶಕ್ಕೆ ಒಯ್ದು ಬಿಟ್ಟರೆ ಕಾಳಗಿ ಗ್ರಾಮಸ್ಥರು ನೀಟುಸಿರು ಬಿಟ್ಟಂತಾಗುತ್ತದೆ ಎಂದು ಕಾಳಗಿ ಗ್ರಾಮಸ್ಥರಾದ ಬಸಯ್ಯ ಹಿರೇಮಠವರು ಮನವಿ ಮಾಡಿಕೊಂಡಿದ್ದಾರೆ. ದನ ಕರುಗಳನ್ನು ಮೇಯಿಸಲು ಇದು ಒಳ್ಳೆಯ ಜಾಗ, ಆದರೆ ಸುಮಾರು ತಿಂಗಳಿಂದ ಮೊಸಳೆ ಇಲ್ಲೇ ಬೀಡುಬಿಟ್ಟಿದೆ. ದನ ಕರುಗಳಿಗೆ ನೀರು ಕುಡಿಸಲು ಪ್ರತಿದಿನ ಕ್ಯಾನಲ್ ಹತ್ತಿರ ಕಾಳಗಿ ಗ್ರಾಮಸ್ಥರು ಹೋಗುತ್ತಾರೆ, ಆದರೆ ಮೊಸಳೆಯ ಕಾಟ ಜಾಸ್ತಿ ಇದೆ. ಆ ಕಾರಣ ಕಾಳಗಿ ಗ್ರಾಮಸ್ಥರು ಭಯದಲ್ಲಿದ್ದಾರೆ. ಕೂಡಲೇ ಮೊಸಳೆಯನ್ನ ಹಿಡಿದುಕೊಂಡು ಹೋಗಿ ಎಂದು ಗ್ರಾಮಸ್ಥರಾದ ಬಸಯ್ಯ ಹಿರೇಮಠ್, ಮಲ್ಲು ಸಿಂಹಾಸನ್, ಸಂತು ಸಜ್ಜನ್, ಚಂದ್ರು ಹಾದಿಮನಿ, ವೀರೇಶ್ ತುಪ್ಪದ್ ಮತ್ತು ಕಾಳಗಿ ಗ್ರಾಮಸ್ಥರು M2TV ನ್ಯೂಸ್ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ. ಮುತ್ತೂಟ ಕಳ್ಕಿ, M2TV ನ್ಯೂಸ್, ವಿಜಯಪುರ.